ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ಗರ್ಭಿಣಿ ಸ್ತ್ರೀಯರಿಗೆ, ಸೊ ನಿಮ್ಮ ಮಗುವಿನ ಬುದ್ಧಿವಂತಹ ಒಂದು ಬೆಳವಣಿಗೆ ಜಾಸ್ತಿ ಇರಬೇಕು. ಸೊ ಹೊಟ್ಟೆಲೆ ಬೆಳೀತಾ ಇರುವಂತಹ ಮಗುವಿನ ಆರೋಗ್ಯ ತುಂಬ ಚೆನ್ನಾಗಿರಬೇಕು. ಆ್ಯಂಡ್ ನೆಕ್ಸ್ಟ್ ಬಂದು ಮಗು ಮೆದ್ಲು ಚೆನ್ನಾಗಿ, ನ್ಯೂರಾನ್ ಸಿಸ್ಟಮ್ ಎಲ್ಲ ಚೆನ್ನಾಗಿರಬೇಕು. ಮಗು ಹುಟ್ಟಿದ ಮೇಲೆ ನಮಗಿಂತ ಹೆಚ್ಚಾದಂಥ ಒಂದು IQ ಲೆವೆಲಲ್ಲಿ ಇರಬೇಕು ಅಂತ ಯಾರಿಗೆ ತಾನೇ ಇಷ್ಟ ಇಲ್ಲ. ಖಂಡಿತವಾಗ್ಲೂ ಮಗು ಬುದ್ಧಿ ಬೆಳವಣಿಗೆ ಅನ್ನೋದು ಬಂದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ತುಂಬ ಜನ ಪೇರೆಂಟ್ಸ್ನ ನಾನು ನೋಡಿದ್ದೀನಿ, ಕೆಲವರು ಹಾಸ್ಪಿಟಲ್ಸ್ ಎಲ್ಲನೂ ನೋಡಿದ್ದೀನಿ. ತಂದೆ ತಾಯಿ ಇಬ್ಬರೂ ಚೆನ್ನಾಗಿರ್ತಾರೆ, ಒಳ್ಳೆ ಉದ್ಯೋಗದಲ್ಲಿರ್ತಾರೆ, ಒಳ್ಳೆ ಸಂಪಾದನೆ ಮಾಡ್ತಾ ಇರ್ತಾರೆ, ಆದರೆ ಹುಟ್ಟಿರುವಂತಹ ಮಗುಗೆ ಬ್ರೈನ್ ಡೆವಲಪ್ಮೆಂಟ್ ಕಮ್ಮಿ ಇದ್ದಿರುತ್ತೆ. ಸೊ ಯಾಕೆ ಅಂದರೆ ಅವರು ಏಜ್ಡ್ ಪ್ರೆಗ್ನೆನ್ಸಿ ಆಗಿರುತ್ತೆ ಅವ್ರಿಗೆ, ಕೆಲವೊಂದು ವೈಟಮಿನ್ ಡಿಫಿಷಿಯನ್ಸಿ ಆಗಿರುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಡಾಕ್ಟರ್ಸು ಹೇಳಿರ್ತಾರೆ ಕರೆಕ್ಟಾಗಿ ಫಾಲೋ ಮಾಡಬೇಕು ಅಂತ, ಅದನ್ನು ಮಾಡಿರಲ್ಲ. ಸೊ ಈ ಥರ ಸ್ಟ್ರೆಸ್ಸು ಮೇಯ್ನಾಗಿ ತಂದೆ ತಾಯಿ ತಾಯಿ ಹತ್ರ ಇರುವಂಥ ಸ್ಟ್ರೆಸ್ಸು ಮಗುನ ಹಾಗೆ ಅಫೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಬಂದು ಸುಮಾರು ವಿಷಯಗಳು ಮಗುವನ್ನು ಬಂದು ಸಿಕ್ಕಾಪಟ್ಟೆ ಬಂದು ಕೆಲವೊಂದು ವಿಷಯಗಳು ಮಗುವಿನ ಒಂದು ಬುದ್ಧಿ ಬೆಳವಣಿಗೆಯನ್ನು ಕಡಿಮೆ ಇರೋ ಥರ ಮಾಡಿಬಿಡುತ್ತೆ. ಹಾಗಾದರೆ ಏನು ವಿಷಯಗಳು ಹೇಗಿರಬೇಕು, ಫುಡ್ ಎಷ್ಟು ಇಂಪಾರ್ಟೆಂಟೋ ಅದಕ್ಕೆ ಈಕ್ವಲ್ ಆಗಿ ಮೆಂಟಲ್ ನಮ್ಮ ಒಂದು ಸ್ಟ್ರೆಸ್ ಕೂಡ ಅಷ್ಟೇ ಮಗುವಿನ ಒಂದು ಅಫೆಕ್ಟ್ ಮಾಡುತ್ತೆ. ಸೊ ಫುಡ್ ಯಾವ ಥರ ಹೆಲ್ದಿ ಫುಡ್ ತಗೊಂಡಾಗ ಮಗುಗೆ ಆರೋಗ್ಯ ಚೆನ್ನಾಗಿರುತ್ತೆ, IQ ಲೆವೆಲ್ ಚೆನ್ನಾಗಿರುತ್ತೆ. ಅದೇ ಥರನೇ ಸ್ಟ್ರೆಸ್ ಇಲ್ದಿರ ಇದ್ರೂ ಕೂಡ, ಅಂದರೆ ಸ್ಟ್ರೆಸ್ ಇಲ್ಲದೆ ಯಾರ ಕೈಯಲ್ಲೂ ಇರೋಕ್ಕಾಗಲ್ಲ. ಖಂಡಿತವಾಗ್ಲೂ ಎಲ್ಲರಿಗೂ ಸ್ಟ್ರೆಸ್ಸು ಟೆನ್ಷನ್ ಇದ್ದೇ ಇರುತ್ತೆ. ಬಟ್ ಅದನ್ನು ಮ್ಯಾನೇಜ್ ಮಾಡೋ ರೀತಿ, ಸೊ ಅದನ್ನು ಓವರ್ಕಮ್ ಮಾಡೋ ರೀತಿ ಬಂದು ನಮಗೇನೆ ಒಳ್ಳೆಯದು. ಸ್ಪೆಷಲ್ ಆಗಿ ಪ್ರೆಗ್ನೆನ್ಸಿಯಲ್ಲಿ ನಮ್ಮ ಸ್ಟ್ರೆಸ್ ಲೆವೆಲ್ ಅನ್ನೋದು ನಮಗೆ ನಾರ್ಮಲ್ ಡಿಲಿವರಿ ಆಗದೆ ಇರೋ ಥರ ಮಾಡುತ್ತೆ, ತುಂಬ ಕಾಂಪ್ಲಿಕೇಶನ್ಸನ್ನು ಡಿಲಿವರಿಯಲ್ಲಿ ಕೂಡ ತಂದೊಡ್ಡುತ್ತೆ. ಸೊ ಈಗ ನಾನು ಹೇಳುವಂಥ ಈ ಕೆಲ ಟಿಪ್ಸ್ಗಳನ್ನು ಫಾಲೋ ಮಾಡಿ ಇದು ನಿಮಗೂ ಒಳ್ಳೆಯದು, ನಿಮ್ಮ ಮಗುಗೂ ಒಳ್ಳೆಯದು. ಮೇಯ್ನ್ ಆಗಿ ಫಸ್ಟ್ ಆಗಿ ಬಂದು ಬೇಬಿಯ ಒಂದು IQ ಲೆವೆಲ್ ಅನ್ನ ಯಾವ ರೀತಿ ಇಂಪ್ರೂವ್ ಮಾಡೋದು ಅಂತ ನೋಡೋಣ. ಫಸ್ಟ್ ಆಗಿ ನೀವು ತಿನ್ನುವಂತ ಫುಡ್ ಫಸ್ಟ್ ಟ್ರೈಮಿಸ್ಟರ್ ಇಂದ ಥರ್ಡ್ ಟ್ರೈಮಿಸ್ಟರ್ಗೂ ನೀವು ತಿನ್ನುವಂತ ಫುಡ್ ಅಲ್ಲಿ ಐರನ್ ಕಂಟೆಂಟ್ ತುಂಬಾ ಮುಖ್ಯ. ಸೊ ಐರನ್ ಕಂಟೆಂಟ್, ಫೋಲೇಟ್, ಜಿಂಕ್, ವೈಟಮಿನ್ ಸಿ, ವೈಟಮಿನ್ ಇ, ಮತ್ತು ಕ್ಯಾಲ್ಶಿಯಮು, ರಿಬೋಫ್ಲಾವಿನು, ವೈಟಮಿನ್ B12, ವೈಟಮಿನ್ B2, B6, ಈ ಥರ ಎಲ್ಲನು, ವೈಟಮಿನ್ B ಅಂತ ಬಂದಾಗ ಅದರಲ್ಲಿ ಬರುವಂತಹ ಎಲ್ಲ ಒಂದು ವೈಟಮಿನ್ಸು. ಸೊ ಇದು ಮಗುವಿನ ಒಂದು ಹೆಲ್ತನ್ನು ತುಂಬ ಚೆನ್ನಾಗಿ ಕಾಪಾಡುತ್ತೆ. ಜೊತೆಗೆ ಗುಡ್ ಫ್ಯಾಟ್ಸು, ಅದು ಅನಿಮಲ್ ಕಡೆಯಿಂದ ಫ್ಯಾಟ್ ಆಗಿರ್ಬೋದು, ಇಲ್ಲ ವೆಜಿಟೇರಿಯನ್ ಫ್ಯಾಟ್ ಆಗಿರ್ಬೋದು. ಸೊ ಇದರಲ್ಲೆಲ್ಲ ಯಾವುದು ಗುಡ್ಡು ಆ ಥರ ಎಲ್ಲ ನೋಡೋಣ. ಸೊ ಮೊದಲನೇದಾಗಿ ಫಸ್ಟ್ ವೈಟಮಿನ್ಸ್ ಅಂತ ಬಂದಾಗ ಐರನ್ ಕಂಟೆಂಟ್ ಜಾಸ್ತಿ ಇರೋ ಥರ ದಾಳಿಂಬೆ ಹಣ್ಣು ತಗೊಳ್ಳೋದು, ಮತ್ತು ಬೀಟ್ರೂಟ್ ಜ್ಯೂಸ್, ಇಲ್ಲ ಬೀಟ್ರೂಟ್ ಪಲ್ಯ, ಇಲ್ಲ ಬೀಟ್ರೂಟಿಂದ ಮಾಡಿರುವಂತಹ ಫುಡ್ಡು, ಸೊ ಅದನ್ನು ತಗೊಳ್ಳುವಂಥದ್ದು. ಕ್ಯಾರೆಟ್ಸ್ನ ಹೆವಿಯಾಗಿ ತಗೊಳ್ಳುವಂಥದ್ದು, ದಿನಕ್ಕೆ 100 ಗ್ರಾಮ್ ಅಷ್ಟು ದಿವಸ, ಏನು ನಿಮಗೆ ತೊಂದರೆ ಆಗಲ್ಲ. ಕ್ಯಾರೆಟ್ಸ್, ಬೀಟ್ರೂಟ್ಸ್ ಎಲ್ಲ ನಿಮಗೆ ಅದು ಏನು ಮಾಡುತ್ತೆ ಅಂದರೆ ನಿಮಗೆ ಫೈಬರ್ ಇರೋದ್ರಿಂದ ಒಂದು ಒಳ್ಳೆಯ ಅದರಲ್ಲಿರುವಂಥ ವೈಟಮಿನ್ ಎ, ವೈಟಮಿನ್ ಇ, ವೈಟಮಿನ್ ಸಿ, ಮತ್ತು ಐರನ್ ಕಂಟೆಂಟ್ಸ್ ಇದೆಲ್ಲನೂ ಏನು ಮಾಡುತ್ತೆ ಅಂದರೆ ಅದರಲ್ಲಿರುವಂಥ ಮೆಗ್ನೀಷಿಯಂ ಎಲ್ಲನೂ ನಿಮ್ಮ ಮಗುಗೆ ಅಷ್ಟರ ಮಟ್ಟಿಗೆ ಬೆಳವಣಿಗೆಯನ್ನು ಇಂಪ್ರೂವ್ ಮಾಡುತ್ತೆ. ಸೊ ಕ್ಯಾರೆಟ್ ಬೇಕಾದರೆ ನೀವು 2 ದಿವಸಕ್ಕೊಂದ್ಸಲಿ, 3 ದಿವಸಕ್ಕೊಂದ್ಸಲಿ ತೊಗೊಳ್ಳಿ. ಬೀಟ್ರೂಟು ಅದೇ ಥರನೇ ಮಾಡ್ಕೊಳ್ಳಿ. ಸೊ ಮಧ್ಯೆ ಮಧ್ಯೆ ಬೇರೆ ಬೇರೆ ತರಕಾರಿಗಳನ್ನು ನೀವು ತಿಂತಾ ಬರ್ಬೋದು. ಸೊ ಮತ್ತು ದಾಳಿಂಬೆ ಹಣ್ಣು, ಮತ್ತು ಆರೆಂಜಸ್ಸು, ಈ ಅವೆಕಾಡೋ, ಮತ್ತು ವೈಟಮಿನ್ ಇ ಅವೆಕಾಡೋದಲ್ಲಿ ಜಾಸ್ತಿ ಇರುತ್ತೆ. ಆ್ಯಪಲ್ಸು, ಮತ್ತು ಮೇಯ್ನಾಗಿ ಈಗ ಸೀಸನ್ ಇರುವಂಥ ಸೀತಾಫಲ, ಸೊ ಇದರಲ್ಲಿ ರಿಬೋಫ್ಲಾವಿನ್ ಇರುತ್ತೆ. ಇದು ನಿಮಗೆ ಮಗುವಿನ ಬೋನ್ಸನ್ನು ಬಂದು ಸ್ಟ್ರಾಂಗ್ ಮಾಡುತ್ತೆ, ನಿಮಗೂ ಕೂಡ ಒಂದು ಒಳ್ಳೆಯ ಫೈಬರ್ ಕಂಟೆಂಟ್ ಇದರಲ್ಲಿ ಸಿಗುತ್ತೆ. ಸೊ ಇಮಿಡಿಯೇಟಾಗಿ ನೀವು ಇದನ್ನು ಬಂದು ಎಲ್ಲಿ ಸಿಗುತ್ತೋ ಧಾರಾಳವಾಗಿ ಸೀಸನ್ ಮುಗಿಯೋ ಅಷ್ಟೊತ್ತಿಗೆ ತೊಗೊಂಡು ದಿವಸಕ್ಕೆ ಒಂದು 2 ನಂಬರಷ್ಟು ಸೀತಾಫಲ ತೊಗೊಳ್ಳಿ, ಸರಿನಾ? ಸೊ ಅದರಲ್ಲಿರುವಂತಹ ಬೀಜ ಡಿಸ್ಟರ್ಬೆನ್ಸ್ ಆಗಿರುತ್ತೆ, ಆ ಥರ ಎಲ್ಲನೂ ಒಂಥರ ಏನೋ ಒಂದು ಹೇಳ್ಕೊಂಡು ಸುಮ್ಮನಿರೋದಲ್ಲ, ತಿನ್ನೋದು ಬಂದು ತುಂಬಾ ಟೈಮಲ್ಲಿ ಇಂಪಾರ್ಟೆಂಟ್. ಯಾಕಂದರೆ ಪ್ರೆಗ್ನೆನ್ಸಿ ಅಂತ ಬಂದಾಗ ಎಷ್ಟು ಯಾವ ಥರ ಫುಡ್ಗಳನ್ನ ತೊಗೊಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇರಬೇಕು, ವಿನಃ ಇರೋದನ್ನೆಲ್ಲ ಬಿಡ್ತಾ ಹೋಗೋದಲ್ಲ. ಸೊ ಈ ರೀತಿ ಫುಡ್ಡನ್ನು ತೊಗೊಂಡು ಐರನ್ ಕಂಟೆಂಟನ್ನು ಬಂದು ವೃದ್ಧಿ ಮಾಡ್ಕೊಳ್ಳಿ. ಮತ್ತು ಐರನ್ ಕಂಟೆಂಟ್ ಅಂತ ಬಂದಾಗ ಸೊಪ್ಪಿನ ಐಟಮ್ಸು, ಸೊಪ್ಪು ಪಲ್ಯ, ಸೊಪ್ಪಿನ ತರಕಾರಿ, ಸೊಪ್ಪಿನ ಜೊತೆಗೆ ಗ್ರೀನರಿಯಾಗಿ ಸೊಪ್ಪು ತರಕಾರಿ ಈ ಥರ, ಸೊ ಪಲ್ಯಗಳು ಮಾಡ್ಕೊಂಡು ತಿನ್ನೋದು,
ಕ್ಯಾರೆಟ್ ನನ್ನ ಕೈಲಿ ಹಂಗೆ ತಿನ್ನೋಕ್ಕಾಗಲ್ಲ, ಏನು ಮಾಡೋದು ಅಂದರೆ ನೀವು ಕ್ಯಾರೆಟ್ನ ಪಲ್ಲಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ, ಜ್ಯೂಸಸ್ಸಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕೆಲವ್ರಿಗೆ ಅಂದರೆ ಫ್ಲೇವರ್ಸ್ ಇಷ್ಟ ಆಗಲ್ಲ, ಸೊ ಅದಕ್ಕೋಸ್ಕರ. ಸೊ ಕೆಲವ್ರಿಗೆ ಬೀಟ್ರೂಟ್ ಫ್ಲೇವರ್ ಇಷ್ಟ ಆಗಲ್ಲ, ಸೊ ಅದನ್ನು ನೀವು ಬಂದು ಜ್ಯೂಸ್ ಏನು ನೀವು ಫ್ರೂಟ್ ಜ್ಯೂಸ್ ಮಾಡ್ಕೊತೀವಿ ಅದರಲ್ಲಿ ಒಂದು ಎರಡು ಮೂರು ಪೀಸ್ ಹಾಕೊಂಡು ತಗೊಳ್ಳೋದು. ಸೊ ಈ ರೀತಿ ವಿಷಯಗಳನ್ನ ಅಳವಡಿಸುವಾಗ ಖಂಡಿತವಾಗ್ಲು ನಿಮಗೆ ಬಂದು ಒಂದೊಳ್ಳೆ ಐರನ್ ಕಂಟೆಂಟ್ ಸಿಕ್ಕೇ ಸಿಗುತ್ತೆ. ನುಗ್ಗೆ ಸೊಪ್ಪು ಥರ್ಡ್ ಟ್ರೈಮಿಸ್ಟರ್ವರೆಗೂ ನೀವು ಅಂದರೆ ಸೆಕೆಂಡ್ ಟ್ರೈಮಿಸ್ಟರ್ ಥರ್ಡ್ ಟ್ರೈಮಿಸ್ಟರ್ಗೂ ನುಗ್ಗೆ ಸೊಪ್ಪು ತಗೋಬೋದು. ಫಸ್ಟ್ ಟ್ರೈಮಿಸ್ಟರ್ಲಿ ಹೀಟ್ ಅನ್ಸೋರು ವಾರಕ್ಕೊಂದ್ಸಲಿ ಒಂದಿಷ್ಟು ನುಗ್ಗೆ ಸೊಪ್ಪನ್ನು ತಿಂತಾ ಬನ್ನಿ. ಸೊ ಇದರಲ್ಲಿ ಹೆವಿಯಾದಂತಹ ಒಂದು ಮ್ಯಾಗ್ನೀಷಿಯಂ ಇದೆ, ಕ್ಯಾಲ್ಶಿಯಂ ಇದೆ, ಆ್ಯಂಡ್ ನೆಕ್ಸ್ಟು ಐರನ್ ಕಂಟೆಂಟ್ ಜಾಸ್ತಿ ಇದೆ. ಸೊ ಇದರಿಂದ ನಿಮಗೆ ಐರನ್ ಕಂಟೆಂಟ್ ಜಾಸ್ತಿ ವೃದ್ಧಿಯಾಗುತ್ತೆ. ಆ್ಯಂಡ್ ನೆಕ್ಸ್ಟು ಕ್ಯಾಲ್ಶಿಯಂ ಅಂತ ಬಂದಾಗ ಮಿಲ್ಕ್ ಪ್ರಾಡಕ್ಟ್ಸ್, ಡೈರಿ ಮಿಲ್ಕ್ಸ್, ಡೈರಿ ಪ್ರಾಡಕ್ಟ್ ಏನೇನಿದೆ, ಸೊ ಅದು ಅಂದರೆ ಚೀಸ್ ಆಗ್ಬೋದು, ಇಲ್ಲಂತಂದರೆ ನಿಮಗೆ ಏನೇನು ವಿಷಯಗಳಿರ್ತವೆ, ಸೊ ತುಪ್ಪ, ಬೆಣ್ಣೆ, ಈ ರೀತಿ ಎಲ್ಲ ವಿಷಯಗಳು, ಪನ್ನೀರ್ ಎಲ್ಲನೂ ಆ್ಯಡ್ ಮಾಡ್ಕೊಳ್ಳಿ. ಸೊ ಮತ್ತು ನಟ್ಸ್ದೇ ಶೇಕ್ ಮಾಡ್ಕೊಳ್ಳಿ, ಬಾದಾಮಿ ಬೀಜ ಮತ್ತು ಒಂದು ಸ್ವಲ್ಪ ಡೇಟ್ಸು, ಒಂದು ಸ್ವಲ್ಪ ಮೆಗ್ನೀಷಿಯಂ ಜಾಸ್ತಿ ಇರುವಂತಹ ಒಂದು ಕುಂಬಳಕಾಯಿ ಬೀಜ, ಇದನ್ನೆಲ್ಲನೂ ಆ್ಯಡ್ ಮಾಡ್ತಾ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಅದನ್ನು ಜ್ಯೂಸ್ ಅಂತ ಹೇಳಕ್ಕೆ ಬರಲ್ಲ, ಮಿಲ್ಕ್ ಶೇಕ್ ಥರ ಮಾಡ್ಕೊಂಡು ಕುಡಿಯೋದು. ಸೊ ಇದನ್ನ ಬೆಳಗ್ಗೆ ಟೈಮಲ್ಲಿ ಮಾಡ್ಕೊಂಡು ಕುಡಿಯೋದು ಬಂದು ನಿಮಗೆ ಹೆಲ್ತನ್ನ ಜಾಸ್ತಿ ವೃದ್ಧಿ ಮಾಡುತ್ತೆ. ಈಗ ಬೆಳಗ್ಗೆ ಎದ್ದೋಳ್ತೀರಾ, ಬೆಳಗ್ಗೆ ಒಂದು ಲೋಟ ಬಿಸಿನೀರು ಕುಡಿತೀರ, ಆ್ಯಂಡ್ ನೆಕ್ಸ್ಟ್ ಒಂದು 8 ಗಂಟೆ ಹಿಂಗೇನೋ ಕುಡಿಬೇಕು ಅನ್ಸುತ್ತೆ ಅಂದರೆ ಕಾಫಿ ಟೀ ಎಲ್ಲ ಕುಡಿದು ರೂಢಿಯಾಗಿರುತ್ತೆ. ಸೊ ಆ ಟೈಮಲ್ಲಿ ನೆನೆಸಿರುವಂತಹ ಈ ಡ್ರೈ ನಟ್ಸ್ ಮತ್ತು ವಾಲ್ನಟ್ಟು, ಡ್ರೈ ಆಗಿರುವಂತಹ ಒಂದು ಫಿಗ್ ಕೂಡ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ನೀವು ವಾಲ್ನಟ್ ಒಂದೆರಡು, ಒಂದು 4-5 ಬಾದಾಮಿ ಬೀಜ, 1 ಸ್ಪೂನಷ್ಟು ಕುಂಬಳಕಾಯಿ ಬೀಜ, 1 ಸ್ಪೂನಷ್ಟು ಸೂರ್ಯಕಾಂತಿ ಬೀಜ, ಡೇಟ್ಸ್ ಒಂದು ಟೇಸ್ಟ್ಗೆ, ಸಕ್ಕರೆ ಬದಲಾಗಿ ಡೇಟ್ದು ಏನಿರುತ್ತೆ ಸ್ವೀಟ್ ಅಷ್ಟೇ ಸಾಕು. ಹಾಕಿ ನೆನೆಸ್ಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ಚೆನ್ನಾಗಿ ನೆಂದ ಮೇಲೆ ಬೆಳಗ್ಗೆ ಎದ್ದು ಅದರಲ್ಲಿರುವಂಥ ಸೀಡು ಮತ್ತು ಡೇಟಲ್ಲಿರುವಂಥ ಸೀಡು ಮತ್ತು ಬಾದಾಮಿ ಬೀಜದಲ್ಲಿ ಮೇಲಿರುವಂತಹ ಸಿಪ್ಪೆ, ಸೊ ಇಷ್ಟನ್ನೆಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ರುಬ್ಬಿಡಿ. ಸೊ ಇಷ್ಟೇ ಸಾಕು, ಸ್ವೀಟಾಗಿರುತ್ತೆ, ನೀವು ಎಕ್ಸ್ಟ್ರಾ ಸಕ್ಕರೆ ಹಾಕಬೇಕು ಇಲ್ಲ ಬೆಲ್ಲ ಹಾಕಬೇಕು ಏನೂ ಇಲ್ಲ. ಸೊ ಚೆನ್ನಾಗಿ ಅದನ್ನು ಕುಡೀರಿ, ಬಿಸಿ ಹಾಲಿನ ಜೊತೆಗೆ ಮಿಕ್ಸ್ ಮಾಡಿ ಕುಡೀರಿ, ಕುದಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಕುಡಿದಾಗ ನಿಮಗೆ ಅಷ್ಟು ಎನರ್ಜೆಟಿಕ್ ಆಗಿರ್ತೀರ, ಅವತ್ತಿಂದೇ ನಿಮ್ಗೆ ಅಷ್ಟು ಎನರ್ಜಿ ಆಗಿರುತ್ತೆ, ನಿಮಗೆ ಬೇರೆ ಕ್ರಾವಿಂಗ್ ಆಗಲ್ಲ ಅಷ್ಟೊಂದು. ಒಂದು 9:30 ಅಷ್ಟೊತ್ತು ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳಿ. ಸೊ ಈ ರೀತಿ ಊಟದ ಜೊತೆಗೆ ಈ ರೀತಿ ಮತ್ತೆ ಮೊಟ್ಟೆ ತಿನ್ನುವಂಥದ್ದು, ಈ ಥರ ಎಲ್ಲ ಮಾಡುವಾಗ IQ ಲೆವೆಲ್ ಬೇಬಿಗೆ ಜಾಸ್ತಿ ಆಗುತ್ತೆ. ಎಲ್ಲಿ ಮಿಸ್ ಆಗುತ್ತೆ ಅಂದರೆ ಕೆಲವರು ಸೊಪ್ಪು ತಿನ್ನಲ್ಲ, ಡ್ರೈ ನಟ್ಸ್ ಅಂದರೆ ಏನು ಅಂತಾನೆ ಕೆಲವ್ರಿಗೆ ಗೊತ್ತಿರಲ್ಲ, ಈ ರೀತಿ ಶೇಕ್ ಮಾಡ್ಕೊಂಡು ಕುಡಿಯೋದು ಗೊತ್ತಿರಲ್ಲ, ABC ಜ್ಯೂಸ್ ಅಂದರೆ ಏನು ಅಂತ ಕೇಳ್ತಾರೆ ಸೊ ಅದು ಗೊತ್ತಿರಲ್ಲ, ಅವೆಕಾಡೋ ಅಂದರೆ ಏನು ಅಂತ ಕೇಳ್ತಾರೆ ಸೊ ಅದು ಗೊತ್ತಿರಲ್ಲ. ಕೆಲವ್ರಿಗೆ ಗೊತ್ತಾಗಲ್ಲ, ಗೊತ್ತಿರುತ್ತೆ, ಮೇ ಬಿ ಇದ್ರ ನೇಮ್ ಗೊತ್ತಿರಲ್ಲ, ಇದನ್ನ ಈ ಟೈಮಲ್ಲೇ ತಗೋಬೇಕಾ ಅಂತ ಗೊತ್ತಿರಲ್ಲ. ಸೊ ಇಷ್ಟೆಲ್ಲ ವಿಷಯಗಳು ಬಂದು ಅಡಗಿರ್ತವೆ. ಸೊ ಅವೆಕಾಡೋ ಅಂತ ಅನ್ನೋದು ಬಂದು ಎಷ್ಟು ಅದ್ಭುತವಾದ ಹಣ್ಣು ಅಂತಂದರೆ ಅದು ಮಗುವಿನ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡೋದ್ರ ಜೊತೆಗೆ ಮಗುಗೆ ಬ್ರೈನ್ ಡೆವಲಪ್ಮೆಂಟನ್ನು ಇಂಪ್ರೂವ್ ಮಾಡುತ್ತೆ, ಜೊತೆಗೆ ನಿಮಗೆ ಬೇರೆ ಕ್ರಾವಿಂಗ್ ಅಂದರೆ ಬೇರೆ ಬೇರೆ ಸ್ವೀಟ್ಸ್ ತಿನ್ನೋದು, ಸ್ವೀಟ್ ತಿನ್ನೋ ಥರ ಕ್ರಾವಿಂಗ್ ಆಗೋದು ಅಂಥವೆಲ್ಲ ಅನ್ಸೋದೇ ಇಲ್ಲ ನಿಮಗೆ. ಅವೆಕಾಡೋ ಒಂದು ಫ್ರೂಟ್ ನೀವು ಜ್ಯೂಸ್ ಚಿಕ್ಕದಾಗ ಒಂದು ಅದರದ್ದು ಸ್ಮೂದಿ ಮಾಡ್ಕೊಂಡು ತಿನ್ಬಿಟ್ರಿ ಅಂದರೆ ಅಪ್ಪ ಅದು ಹೊಟ್ಟೆ ಹಸಿನೇ ಆಗಲ್ಲ. ನೀವು ಮಧ್ಯಾಹ್ನ ಟೈಮು ಇಲ್ಲ ಈವ್ನಿಂಗ್ ಟೈಮು ಏನೋ ಕ್ರಾವಿಂಗ್ ಆಗ್ತಾ ಇದೆ ಅಂದರೆ ಒಂಚೂರು ಊಟ ಆದಮೇಲೆ ತಗೊಳ್ಳಿ, ಇಲ್ಲ ಈವ್ನಿಂಗ್ ಇಲ್ಲ ಬೆಳಗ್ಗೆ 11 ಗಂಟೆ ಹಂಗೆ ಒಂಚೂರು ಬ್ರೇಕ್ಫಾಸ್ಟ್ ತಿಂದಿರ್ತೀರ, ಜೀರ್ಣ ಆಗಿರುತ್ತೆ. ಸೊ 11 ಗಂಟೆ ಹಂಗೆ ಅದರದ್ದು ಅವೆಕಾಡೋದು ನೀವು ಬಂದು ಒಂದು ಸ್ವಲ್ಪ ತಗೊಂಡ್ರಿ ಅಂದರೆ ಖಂಡಿತವಾಗ್ಲೂ ನಿಮಗೆ ಬಂದು ಅದರದ್ದು ಎಷ್ಟು ಸೊ ಆ ಅವೆಕಾಡೋದು ನಿಮಗೆ ಎಷ್ಟು ಫುಲ್ಫಿಲ್ ಆಗಿರುತ್ತೆ ಅಂದರೆ ನಿಮಗೆ ಬೇರೆ ಚಾಕ್ಲೇಟ್ಸ್ ತಿನ್ನಬೇಕು ಅನ್ಸೋದು, ಸ್ವೀಟ್ ತಿನ್ನಬೇಕು ಅನ್ಸೋದು, ಬ್ರೆಡ್ ತಿನ್ನಬೇಕು ಅನ್ಸೋದು, ಇಲ್ಲ ಇನ್ನೇನೋ ತಿನ್ನಬೇಕು, ಜಂಕ್ ತಿನ್ನಬೇಕು ಅಂತ ನಿಮ್ಗೆ ಅನ್ಸಲ್ಲ, ಅಷ್ಟು ಫುಲ್ಫಿಲ್ ಆಗಿರುತ್ತೆ. ಈ ರೀತಿ ಮಾಡ್ಕೊಳ್ಳಿ. ಸೊ ಇವಾಗೆಲ್ಲ ಇದೆಲ್ಲ ಏನಾಗುತ್ತೆ, ಈ ಆರೆಂಜಸ್ಸು ಅಷ್ಟೇ, ಆರೆಂಜಲ್ಲಿ ಇರುವಂತಹ ಸ್ಪೆಷಲ್ ವೈಟಮಿನ್ ಏನಂದ್ರೆ ಅದರಲ್ಲಿ ಇರುವಂಥ ಸ್ಪೆಷಲ್ ಐರನ್ ಕಂಟೆಂಟು ನಿಮ್ಮ ಹೊಟ್ಟೆಲಿ ಬೆಳೀತಾರಂಥ ಮಗುವಿನ ಜೊತೆ ಇರುವಂತಹ ಟೆಂಪರರಿ ಆರ್ಗನ್ ಏನು ಪ್ಲೆಸೆಂಟ್ ಆಗಿದೆ ಅದರಲ್ಲಿ ಹೊಸ ಹೊಸ ಬ್ಲಡ್ ಸೆಲ್ಸನ್ನು ಬಂದು ಉತ್ಪತ್ತಿ ಮಾಡೋದಕ್ಕೆ ಎಲ್ಲ ತಾಕತ್ತು ಆ ಒಂದು ಐರನ್ ಕಂಟೆಂಟ್ಗಿದೆ. ಸೊ ಇದು ಎಲ್ಲದರಲ್ಲೂ ಇರಲ್ಲ, ಅದು ಇರೋದು ಸ್ಪೆಷಲ್ ಆಗಿ ಆರೆಂಜಸ್ ಅಲ್ಲಿ ಮಾತ್ರನೇ. ಸೊ ಡೈಲಿ ಆರೆಂಜಸ್ ತಗೊಂಡಾಗ ಪ್ಲೆಸೆಂಟ ಚೆನ್ನಾಗಿದ್ರೆ ನಿಮ್ಮ ಬೇಬಿನೂ ಚೆನ್ನಾಗಿರುತ್ತೆ. ಸೊ ಇದು ಮೇಯ್ನ್ ಆಗಿ ನಿಮಗೆ ಗೊತ್ತಿರಲಿ. ಸೊ ಇಷ್ಟು ವಿಷಯಗಳು ತುಂಬಾ ಅಡಗಿರ್ತವೆ. ಸೊ ಇದೆಲ್ಲನೂ ಊಟ ಆದ್ಮೇಲೆ ನಿಮ್ಗೆ ಮಜ್ಜಿಗೆ, ಮೇಯ್ನ್ ಆಗಿ ಮಜ್ಜಿಗೆ ಕುಡಿಯೋದು, ನೀರು ಕುಡಿಯೋದು, ಕಬ್ಬಿನ ಜ್ಯೂಸ್ ಹೊರಗಡೆ ಹೋದಾಗ ಕಬ್ಬಿನ ಜ್ಯೂಸ್ ಮಿಸ್ ಮಾಡಕ್ಕೆ ಹೋಗ್ಬೇಡಿ, ಅದನ್ನು ತಗೊಳ್ಳೋದು. ಸೊ ಇಷ್ಟು ವಿಷಯಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನ್ ವೆಜ್ ಅಂತ ಬಂದಾಗ ನೀವು ಕೋಳಿನ ತಿನ್ಬೋದು ಮತ್ತು ಕುರಿ ಮಾಂಸ ತಿನ್ಬೋದು, ಮೇಕೆ
ಮಾಂಸ ತಗೋಬಹುದು, ಏಡಿಕಾಯಿ, ಫಿಶು, ಮೇನ್ ಆಗಿ ಫಿಶ್ ಬಿಟ್ಟೆ ನಾನು, ಫಿಶ್ ಒಮೆಗಾ 3 ಇರುತ್ತೆ ಅದರಲ್ಲಿ, ಅದನ್ನ ತಗೊಳ್ಳಿ. ಸೊ ಇದನ್ನೆಲ್ಲ ತಗೊಳ್ಳೋವಾಗ ನಿಮ್ಗೊಂದೊಳ್ಳೆ ಗುಡ್ ಫ್ಯಾಟ್ ಸಿಗುತ್ತೆ. ಇಲ್ಲ ನಾನು ವೆಜಿಟೇರಿಯನ್ನು, ನಾನೇನ್ ಮಾಡೋದು ಅಂದ್ರೆ ನಟ್ಸ್ ತಗೊಳ್ತಿರಲ್ಲ ಅಷ್ಟೇ ಸಾಕು, ನಟ್ಸ್ ತಗೊಳ್ಳಿ, ಸೂರ್ಯಕಾಂತಿ ಬೀಜ ತಗೊಳ್ಳಿ, ಒಂದೊಳ್ಳೆ ಮಿಲ್ಕ್ ಪ್ರಾಡಕ್ಟ್ ಏನಿರುತ್ತೆ ಡೈರಿ ಪ್ರಾಡಕ್ಟ್, ಸೊ ಅದನ್ನೆಲ್ಲ ತಗೊಳ್ಳಿ. ಸೊ ಇದರಿಂದ ಒಂದೊಳ್ಳೆ ಗುಡ್ ಫ್ಯಾಟ್ ಸಿಗುತ್ತೆ. ತುಪ್ಪ ದಿವಸಕ್ಕೆ 1 ಸ್ಪೂನ್ 2 ಸ್ಪೂನ್ ಅಷ್ಟು ತುಪ್ಪ ಊಟಕ್ಕೆ ಅನ್ನ ಜೊತೆ ಬಿಸಿ ಊಟದ ಜೊತೆಗೆ ತಿನ್ನೋದು, ಅದು ಇದ್ದಿದ್ದು ಒಳ್ಳೇದೇನೆ. ಸೊ ಒಮೇಗಾ 3 ಕೂಡ ಬೇಕು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ, ಮತ್ತೆ ವೈಟಮಿನ್ ಡಿ ಕೂಡ ಬೇಕು. ವೈಟಮಿನ್ ಡಿಗೆ ಆಯ್ಕೆಯ ಒಂದು ಸ್ಪೆಷಲ್ ಆಗಿ ಹೇಳ್ಬೇಕು ಅಂದ್ರೆ ಎಲ್ಲಾ ಊಟದಲ್ಲೂ ಅದು ಸಿಗುತ್ತೆ ಅಂತ ಹೇಳಕ್ಕೆ ಆಗಲ್ಲ, ತುಂಬಾ ಆಪ್ಷನ್ಸ್ ಕಮ್ಮಿ ಅದು. ಉದಾಹರಣೆಗೆ ಬಂದು ನಿಮ್ಮ ಮೊಟ್ಟೆ ಏನ್ ನಾವು ತಿಂತೀವಿ ಅದರಲ್ಲಿರುವಂತಹ ಹಳದಿ ಬಣ್ಣದಲ್ಲಿ ಬಂದು ವೈಟಮಿನ್ ಡಿ ಇರುತ್ತೆ, ಸೂರ್ಯಕಾಂತಿ ಬೀಜದಲ್ಲಿ ವೈಟಮಿನ್ ಡಿ ಇರುತ್ತೆ, ಹಾಲಲ್ಲಿರುತ್ತೆ, ಸುಮಾರು ಆಯ್ಕೆಯ ಒಂದು ವಿಷಯ ಅಷ್ಟೇನೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಇರಲಿ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಬಂದು ಮೀನಲ್ಲಿ ಕೂಡ ಸಿಗುತ್ತೆ ನಿಮಗೆ ವೈಟಮಿನ್ ಡಿ, ಆ್ಯಂಡ್ ನೆಕ್ಸ್ಟ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಬಾದಾಮಿ ಬೀಜದಲ್ಲೂ ಸಿಗುತ್ತೆ, ಮೊಟ್ಟೆಲ್ಲೂ ಸಿಗುತ್ತೆ. ಸೂರ್ಯನ್ ಬೆಳಗ್ಗೆ ಅಲ್ಲಿ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ತೆಳುವಾದ ಬಿಸಿಲಲ್ಲಿ ಓಡಾಡೋದು, ಸೊ ಈ ಥರ ಎಲ್ಲ ಮಾಡುವಾಗ ವೈಟಮಿನ್ ಡಿ ನಿಮ್ಗೆ ಸಿಗುತ್ತೆ. ಸೊ ಓಕೆ, ಇದೆಲ್ಲ ಊಟ ಆಗೋಯ್ತು, ಸರಿ ಊಟ ಎಲ್ಲ ತಿಂತೀವಿ, ಇನ್ನೊಂಚೂರು ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ತೀವಿ, ಓಕೆ. ಯಾಕಂದ್ರೆ ಎಲ್ಲರೂ ಊಟ ಮಾಡ್ತೀವಿ, ಕೆಲವು ಫ್ರೂಟ್ಸ್ ಬಿಡ್ತಾರೆ, ಕೆಲವರು ವೆಜಿಟೇಬಲ್ಸ್ ಬಿಡ್ತಾರೆ, ಕೆಲವರು ಡೈರಿ ಪ್ರಾಡಕ್ಟ್ಸ್ ಬಿಡ್ತಾರೆ, ಕೆಲವರು ನಾನ್ ವೆಜ್ ಬಿಡ್ತಾರೆ. ಆದರೆ ಈಗ ಇದೆಲ್ಲ ವಿಷಯ ತಿಳಿದ್ಮೇಲೆ ಓಕೆ ನಾನೆಲ್ಲ ಬಂದು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀನಿ ಅಂತ ಆದ್ಮೇಲೆ ಈಗಿರುವಂತಹ ಮೇನ್ ವಿಷಯ ಬಂದು ಮೆಂಟಲಿ ಸ್ಟ್ರೆಸ್ ಏನಿರ್ತದೆ ಅದನ್ನು ಬಂದು ಮ್ಯಾನೇಜ್ ಮಾಡ್ಕೋಬೇಕು. ಉದಾಹರಣೆಗೆ ನೀವು ವರ್ಕಿಂಗ್ ವುಮೆನ್ ಆಗಿರ್ಬೋದು, ಇಲ್ಲ ಮನೇಲಿ ಇರೋರು ಹೌಸ್ ವೈಫ್ ಆಗಿರ್ಬೋದು, ಇಲ್ಲ ಮನೆಯಲ್ಲಿ ಮಕ್ಕಳನ್ನ ಇನ್ನೂ ಒಂದು ಮಗು ಇದೆ ಅದನ್ನ ನೋಡ್ಕೊಳ್ತಾ ಇದ್ದೀನಿ, ಮನೇಲಿ ಎಲ್ಲರನ್ನು ನೋಡ್ಕೊಳ್ತಾ ಇದ್ದೀರಾ, ನನಗೆ ನೆಮ್ಮದಿ ಇಲ್ಲ ಅನ್ನೋ ಥರ ಇರೋದಾಗ್ಬೋದು, ಇಲ್ಲ ನನಗೆ ಯಾವಾಗಲೂ ಮೈಗ್ರೇನ್ ಪ್ರಾಬ್ಲಮ್ ಇರುತ್ತೆ, ತಲೆನೋವು ಇರುತ್ತೆ ಅನ್ನೋ ಥರ ಇರ್ಬೋದು. ಸೊ ಇವೆಲ್ಲನೂ ಏನಾಗುತ್ತೆ ಅಂದರೆ ನಮ್ಗೆ ಅದರಿಂದ ಹೊರಗೆ ಬರದೆ ಅದರಲ್ಲೇ ನಾವು ಸುಳಿತಾ ಇರುವಾಗ ನಮಗೆ ಪ್ರಾಬ್ಲಮ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಸಾಲ್ವ್ ಮಾಡೋದ್ರ ಕಡೆ ಬನ್ನಿ. ಈಗ ನಿಮಗೆ ಸ್ಟ್ರೆಸ್ ಇದೆ, ನಿದ್ದೆ ಬರ್ತಲ್ಲ ನಯವಾಗಿ ಅಂತಂದರೆ ಖಂಡಿತವಾಗ್ಲೂ ಮಗುವಿನ ಬೆಳವಣಿಗೆ ಕಮ್ಮಿ ಆಗುತ್ತೆ. ನಿದ್ದೆ ದಿವಸಕ್ಕೆ 8 ಅವರ್ ನಿದ್ದೆ, ಅದು ಪ್ರೆಗ್ನೆಂಟ್ ಲೇಡೀಸ್ಗೆ ತುಂಬಾ ಮುಖ್ಯ. ಇನ್ನೂ ಹೇಳಬೇಕು ಅಂದರೆ ಬೆಳಗ್ಗೆನೂ ಒಂದು ಸ್ವಲ್ಪ ಹೊತ್ತು ಮಲಗಿದ್ರೆ ಅದು ಇನ್ನೂ ಒಳ್ಳೆಯದೇನೆ. ತಿನ್ನೋ ಊಟ ಜೀರ್ಣ ಆಗೋದ್ರ ಜೊತೆಗೆ ನಿಮಗೆ ಆರೋಗ್ಯ ಕೂಡ ಜಾಸ್ತಿ ಸೇರಬೇಕು ಅಂತಂದರೆ ನಿದ್ದೆ ತುಂಬ ಮುಖ್ಯ. ಸೊ ಈಗ ವಾಕಿಂಗ್ 1 20 ಮಿನಿಟ್ಸ್, ಬ್ರೀದಿಂಗ್ ಎಕ್ಸಸೈಸ್ 1/10 ನಿಮಿಷ, ಧ್ಯಾನ 1/10 ನಿಮಿಷ, ಸೊ ಏನಾದರೂ ಒಂದು ಒಳ್ಳೆ ಯೋಗ, ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಂಥ ಬಟರ್ಫ್ಲೈ ಎಕ್ಸಸೈಸಸ್ಸು, ಇಲ್ಲ ಬ್ರೀದಿಂಗ್ ಎಕ್ಸಸೈಸು, ಇದೆಲ್ಲಾನು ಒಂದು ಇದರಲ್ಲಿ ಒಳ್ಳೇದು ಅಂದರೆ ನಮ್ಮ ಮೆಂಟಲ್ ಆಗಿ ನಾವು ಏನು ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೋತೀವಿ ಅದು ತುಂಬ ಮುಖ್ಯ. ಈಗ ಬಂದು ಜಾಸ್ತಿ ಎಲ್ಲ ತೊಂದರೆ ನಂದೇ, ನನಗೆ ಅನ್ನೋ ಥರ ಅನ್ಕೋಬೇಡಿ. ಪ್ರಾಬ್ಲಮ್ಸ್ ಎಲ್ಲ ಹೋಗ್ತಾ ಇರುತ್ತೆ, ನೀವು ಬಿಟ್ಟಷ್ಟು ಅದು ಹೋಗುತ್ತೆ, ಹಿಡ್ಕೊಂಡಷ್ಟು ಇರುತ್ತೆ. ಸೊ ಯಾರಿಗೆ ತಾನೇ ಇಲ್ಲ, ಸ್ಟ್ರೆಸ್ಸು ಎಲ್ಲರಿಗೂ ಇದೆ, ಬಟ್ ಅದನ್ನು ಮ್ಯಾನೇಜ್ ಮಾಡೋದು ಗೊತ್ತಿರಬೇಕಷ್ಟೇ ಕ್ಲೇವರಾಗಿ. ಸೊ ನೀವು ಪ್ರೆಗ್ನೆನ್ಸಿ ವಿಷಯದಲ್ಲಿ ಭಯಪಡ್ತೀರಾ, ಡಿಲಿವರಿ ವಿಷಯದಲ್ಲಿ ಭಯಪಡ್ತೀರಾ ಅಂದರೆ ನಾನು ಸುಮಾರು ನೆಗೆಟಿವಿಟಿಗೆ ವಿಡಿಯೋಸ್ ಹಾಕಿದ್ದೀನಿ ನೋಡಿ, ಯಾಕಂದರೆ ರಿಪೀಟ್ ರಿಪೀಟೆಡಾಗಿ ಹೇಳೋದು ಬೇಡ ಅಂತ ಅಷ್ಟೇ. ಸೊ ಯಾವ ಥರ ಇರಬೇಕು, ಯಾವ ರೀತಿ ಯೋಚನೆ ಮಾಡಬೇಕು, ಇನ್ನೊಬ್ರನ್ನ ಹೇಗೆ ಇಗ್ನೋರ್ ಮಾಡೋದು, ಯಾವ ಥರ ನಿಮ್ಮನ್ನು ಕಣ್ಗೊಳ್ದೇ ಇರೋರ ಬಗ್ಗೆ ಕೇರ್ ಮಾಡೋದು, ಹೇಗೆ ನಿಮ್ಮನ್ನು ನೀವು ಕೇರ್ ಮಾಡೋದು, ಸೆಲ್ಫ್ ಕೇರ್, ಸೆಲ್ಫ್ ಮೋಟಿವೇಟೆಡು, ಮತ್ತು ಬೇಬಿಯ ಫ್ಯೂಚರು, ನಿಮ್ಮ ಫ್ಯೂಚರು, ಡಿಲಿವರಿ ನಂತರದಲ್ಲಿ ಒಂದು ಜೀವನ ಇದೆ. ಸೊ ಡಿಲಿವರಿವರೆಗೂ ನಿಮ್ಮ ಜೀವನ ಅದು. ಅವಾಗ ಬೇಕಾದ್ರೆ ಕೆಲವರು ಫೇಕ್ ಆಗಿ ಬೇಕಾದರೂ ನಮ್ಮನ್ನು ಅಂದರೆ ಫೇಕ್ ಆಗಿ ಕೂಡ ನಮ್ಮನ್ನು ಬಂದು ಕೇರ್ ಮಾಡೋಕ್ಕೆ ಚಾನ್ಸಸ್ ತುಂಬಾ ಇದೆ. ಅಂದರೆ ಮಗುಗೋಸ್ಕರ ಜಸ್ಟ್ ನಮ್ಮ ವಂಶ, ನಮ್ಮ ಮಗು ಅಂದ್ಕೊಂಡು ನಮ್ಮನ್ನು ಫೇಕ್ ಆಗಿ ಕೂಡ ಕೆಲವರು ಕೇರ್ ಮಾಡ್ತಾರೆ ಜೊತೆಯಲ್ಲಿರೋರು. ಡಿಲಿವರಿ ಆದಮೇಲೆ ಅದು ಬೇರೆ ಥರ ಇರುತ್ತೆ ಕೇರಿಂಗು. ಸೊ ಇದೆಲ್ಲ ಒಂಥರ ಫ್ಯಾಮಿಲಿ ಪಾಲಿಟಿಕ್ಸ್ ಇದ್ದ ಹಾಗೆ. ಸೊ ಅದನ್ನೆಲ್ಲ ಹೇಗೆ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೋಬೇಕು, ಅದನ್ನೆಲ್ಲ ಹೇಗೆ ಎದುರಿಸ್ಬೇಕು ಅನ್ನೋದನ್ನು ಕೂಡ ನೀವು ಫಸ್ಟೇ ಕ್ಲೇವರಾಗಿ ಯೋಚನೆ ಮಾಡ್ಕೋಬೇಕು. ಕೆಲವರು ಡಿಲಿವರಿಯಲ್ಲಿ ನನ್ನ ಚೆನ್ನಾಗಿ ನೋಡ್ಕೋತಾರೆ, ಡಿಲಿವರಿಗೂ ಮುಂಚೆ, ಸಾರಿ ಪ್ರೆಗ್ನೆನ್ಸಿಗೂ ಮುಂಚೆ ಬಂದು ಅಷ್ಟೊಂದು ಕೇರಿಂಗ್ ಇರೋಲ್ಲ, ಪ್ರೆಗ್ನೆನ್ಸಿ ಆಫ್ಟರ್ ಕೇರಿಂಗ್ ಇರುತ್ತೆ, ಡಿಲಿವರಿ ನಂತರ ಕೇರಿಂಗ್ ಇರೋಲ್ಲ. ಈ ರೀತಿ ಎಲ್ಲ ಕೆಲವೊಂದು ವಿಷಯಗಳು ಮನೆಗಳಲ್ಲಿ ನಡೆಯುತ್ತೆ, ನಾನು ನೋಡಿದ್ದೀನಿ. ಸೊ ಈಗ ಪ್ರೆಗ್ನೆನ್ಸಿ ಅಂತ ಬಂದಾಗ ಪ್ರೆಗ್ನೆನ್ಸಿಯಲ್ಲಿ ಚೆನ್ನಾಗಿ ತಿನ್ಸೋದು, ನಮ್ಗೇನು ಬೇಕೋ ಅದೆಲ್ಲ ಕುಡಿಸೋದು, ಊಟ ಮಾಡಿಸೋದು, ಓಡಾಡಿಸೋದೆಲ್ಲ ಮಾಡ್ತಾರೆ. ಡಿಲಿವರಿ ಆದಮೇಲೆ ಮಗುನ ಮಾತ್ರ ಪ್ರೀತಿ ಮಾಡ್ತಾರೆ, ನಿಮ್ಮನ್ನು ಬಂದು ಒಂದು ಸ್ವಲ್ಪ ಏನೋ ದೂರ ಇಡೋ ಥರ ಯೂಸ್ ಮಾಡ್ಕೊಂಡಿರೋ ಒಂದು, ಅಂದರೆ ಈಗ ನಾವೊಂದು ಯಾವುದೋ ಒಂದು ಮೆಷಿನ್ ಇದೆ ಅದನ್ನು ನಾವು ಯೂಸ್ ಮಾಡ್ಕೊಳ್ತೀವಿ, ಅದು ಯೂಸ್ ಆದಮೇಲೆ ಪಕ್ಕಕ್ಕೆ ಎತ್ತಿಡೋ ಥರ ನಮ್ಮನ್ನು ಪಕ್ಕಕ್ಕೆ ಎತ್ತಿಡ್ಬಿಡ್ತಾರೆ. ಸೊ ಈ ರೀತಿ ಎಲ್ಲನೂ ಕುಟುಂಬಗಳಲ್ಲಿ ನಡೀತವೆ. ಸೊ ನಾ ಏನು ಹೇಳ್ತೀನಿ ಅಂದರೆ ಬೇಬಿ ಹೇರೋದಕ್ಕೆ ನಮ್ಮ ಕೈಲಿ ಮಾತ್ರ ಸಾಧ್ಯ, ಹೆಣ್ಮಕ್ಳ ಕೈಯಲ್ಲಿ. ಅದನ್ನು ಜೊತೆಯಲ್ಲಿರುವಂಥ ಹೆಣ್ಮಕ್ಳು ಅರ್ಥ ಮಾಡ್ಕೋಬೇಕು, ಅತ್ತೆ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ನಾದಿನಿಯರಾಗಿರ್ಬೋದು. ಕೆಲವ್ರಿಗೆ
ಜಲಸ್ ಇರುತ್ತೆ. ಸೊ ಅದನ್ನೆಲ್ಲ ಜಾಸ್ತಿ ತಲೆಗೆ ಹಾಕೋಬೇಡಿ. ನಿಮ್ಗೇನು ಗೊತ್ತಾ, ಡಿಲಿವರಿ ನಂತರ ಇರುವಂಥ ಜೀವನ ಇದೆಯಲ್ಲ, ಈಗ ಡಿಲಿವರಿಗೆ ಮುಂಚೆ ಇರುವಂಥ ಜೀವನ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಇರುವಂಥ ಜೀವನ ಏನಿದೆ ಅದನ್ನು ನೀವು ಚೆನ್ನಾಗಿ ನೋಡಿಕೊಂಡ್ರೆ ಡಿಲಿವರಿ ಆಫ್ಟರ್ ಕೂಡ ಸಿಕ್ಕಾಪಟ್ಟೆ ಧೈರ್ಯ ಇರುತ್ತೆ ನಿಮಗೆ. ನಾರ್ಮಲ್ ಡಿಲಿವರಿ ಟೈಮಲ್ಲಂತೂ ಹೆಣ್ಮಕ್ಳಿಗಿರುವಂತಹ ಧೈರ್ಯ, ಸಿ ಸೆಕ್ಷನ್ ಟೈಮಲ್ಲಿ ಆ ಬೆನ್ನಿಗೆ ಇಂಜೆಕ್ಷನ್ ಹಾಕ್ಸ್ಕೊಳ್ಳುವಾಗ ಇರುವಂತಹ ಧೈರ್ಯ ಇದೆಲ್ಲ, ಇದು ಯಾರಿಗೂ ಬರಲ್ಲ. ಇದು ಟನ್ಗಟ್ಲೆ ಇರುತ್ತೆ ಧೈರ್ಯ ಅನ್ನೋದು. ಸೊ ಈ ಧೈರ್ಯ ಏನಿದೆ ಇದನ್ನ ನೀವು ಪ್ರೆಗ್ನೆನ್ಸಿಯಲ್ಲಿ ಒಂಥರ ಅನುಭವಿಸಿದ್ರೆ ಡಿಲಿವರಿಯಲ್ಲಿ ಒಂಥರ ಅನುಭವಿಸ್ತೀರ. ಸೊ ಆ ಧೈರ್ಯ ಪ್ರೆಗ್ನೆನ್ಸಿಯಲ್ಲಿ ನೀವು ಏನು ಧೈರ್ಯವನ್ನು ಬೆಳೆಸ್ತಾ ಬಂದಿರ್ತೀರ, ಡಿಲಿವರಿ ಆದಮೇಲೆ ಡಿಲಿವರಿ ಆಗುವಂಥ ಸಮಯದಲ್ಲೂ ಅದು ದುಪ್ಪಟ್ಟಾಗುತ್ತೆ. ಡಿಲಿವರಿ ಆದಮೇಲೆ ಅದು ಜಾಸ್ತಿ ಆಗುತ್ತೆ, 10ರಷ್ಟು ಜಾಸ್ತಿ ಆಗುತ್ತೆ, 20ರಷ್ಟು ಜಾಸ್ತಿ ಆಗುತ್ತೆ ಧೈರ್ಯ. ಸೊ ಅದಕ್ಕೆ ಹೇಳೋದು ಡಿಲಿವರಿಗೂ ಮುಂಚೆ ಡಿಲಿವರಿ ಆದಮೇಲೆ ಒಂದು ಜೀವನ ಅಂತ ನಾನು. ಸೊ ಮಗುನ ಹೊಟ್ಟೆಲಿರುವಂಥ ಮಗು ಸಿಕ್ಕಾಪಟ್ಟೆ ಹೆಲ್ದಿಯಾಗಿ ಯಾವುದೇ ರೀತಿ ತೊಂದರೆ ಇಲ್ದಿರಾ ಹುಟ್ಬಿಡ್ತು ಅಂದರೆ ಡಿಲಿವರಿ ನಂತರದ ಜೀವನ ಸುಗಮವಾಗಿರುತ್ತೆ, ಸಂತೋಷವಾಗಿರುತ್ತೆ. ಬೇಡಂತನ ಬಿಡಿ, ಚಿಟಿಕೆ ಹೊಡೆಯೋ ಅಷ್ಟೊತ್ತಿಗೆ 6 ತಿಂಗಳು ಆಗೋಗುತ್ತೆ, ಆರಾಮಾಗಿ ಮೈ ಚೇತರಿಸ್ಕೊಳ್ಳಿ. ದಪ್ಪ ಆಗಿದ್ದೀರಾ, 6 ತಿಂಗಳಾದಮೇಲೆ ಊಟ ಒಂಚೂರು ಅನ್ನ ಎಲ್ಲ ಕಮ್ಮಿ ಮಾಡಿ, ಫೈಬರ್ ಜಾಸ್ತಿ ಮಾಡ್ಕೊಂಡು, ನೀರು ಚೆನ್ನಾಗಿ ಕುಡ್ಕೊಂಡು, ಫಿಸಿಕಲ್ ಎಕ್ಸಸೈಸಲ್ಲಿದ್ದೀರಿ ಅಂದರೆ ಅದು ಸರಿಗಟ್ಟಬೋದು. ಬಟ್ ಡಿಲಿವರಿ ಆಗೋದಕ್ಕೂ ಮುಂಚೆ ಇರುವಂಥ ಪ್ರೆಗ್ನೆನ್ಸಿ ಲೈಫಲ್ಲಿ ಹೆಲ್ದಿ ಲೈಫ್ ಲೀಡ್ ಮಾಡಿದೆ, ನಿದ್ದೆ ಮಾಡಿದೆ, ಊಟ ಮಾಡಿದೆ, ಸರಿಯಾಗೆಲ್ಲ ಇದು ಮಾಡ್ಕೊಂಡು ತೊಂದರೆಗಳು ಬರೋದಕ್ಕೆ ನಾವು ಕಾರಣ ಆಗ್ತೀವಿ. ಡಿಲಿವರಿ ಆಫ್ಟರ್ ಬೇಬಿಗೆ ಏನೋ ಒಂದು ಪ್ರಾಬ್ಲಮ್ ಇದೆ, ಒಂದು ಮೈನಸ್ ಪಾಯಿಂಟ್ ಇದೆ ಅಂತ ಡಾಕ್ಟರ್ ಹೇಳುವಾಗ ಅದು ತುಂಬ ದೊಡ್ಡ ದುಃಖ. ಸೊ ಪ್ರೆಗ್ನೆನ್ಸಿಲಿ ಸಿಕ್ಕಿ ಏನೋ ಒಂದು ಅಷ್ಟೋಷ್ಟೋ ಒಂದು ಸ್ವಲ್ಪ ಕೆಲವರಿಗೆ ಫೇಕ್ ಲವ್ ಅಂತ ಸಿಕ್ಕಿರುತ್ತಲ್ಲ, ಅದು ಡಿಲಿವರಿ ಆಫ್ಟರ್ ಒಂದು ಜೀರೋಗಿಂತ ಕಡಿಮೆ ಆಗ್ಬಿಡುತ್ತೆ. ಸೊ ಅದಕ್ಕೆ ಹೇಳ್ತೀನಿ, ಸ್ವಲ್ಪ ಹೆಣ್ಮಕ್ಳು ಜಾಗ್ರತೆಯಿಂದ ಇರಬೇಕು. ನಿಮಗೆ ಬೇಕಾಗಿರೋದು ಇವಾಗ ಸೆಲ್ಫ್ ಕೇರ್, ಇನ್ನೊಬ್ರು ಕೊಡುವಂತಹ ಕೇರೋ ಇನ್ನೊಬ್ರು ಕೊಡುವಂತಹ ಪ್ರೀತಿ ಶಾಶ್ವತವಾಗಿ ನಮಗೆ ಸಿಗಲ್ಲ. ಎಲ್ಲೋ ಯಾರಿಗೋ ಒಬ್ರಿಗೋ ಇಬ್ರಿಗೋ ಅದು ಸಿಗೋದು, ಎಲ್ಲ ಹೆಣ್ಮಕ್ಳಿಗೂ ಅದು ಬರಲ್ಲ, ಸಿಗಲ್ಲ ಅದು. ನೀವು ಸೆಲ್ಫ್ ಕೇರ್ ಆಗಿರಿ, ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ. ಸ್ಟ್ರೆಸ್ ಇದೆಯಾ ಎತ್ತಿ ಪಕ್ಕ ಎತ್ತಿಟ್ಬಿಟ್ಟು ಅದನ್ನೆಲ್ಲ ಎಲ್ಲ ನನಗೆ ಅನ್ಕೋಬೇಡಿ, ಅದನ್ನೆಲ್ಲ ಪಕ್ಕಕ್ಕೆ ಎತ್ತಿಡಿ. ಸ್ಟ್ರೆಸ್ ಅನ್ನೋದು ಹೇಗೆ ಅಂತಂದರೆ ಟಿಶ್ಯೂ ಪೇಪರ್ ಇದ್ದಾಗೆ, ನಮ್ಗೆ ಅದು ಯಾವ ಟೈಮಲ್ಲಿ ಹೇಗೆ ಅದನ್ನು ಮ್ಯಾನೇಜ್ ಮಾಡಬೇಕು, ಮಾಡಿ ಬಿಸಾಕ್ಬಿಡ್ಬೇಕು. ತಲೆಲೆಲ್ಲ ಇಟ್ಕೊಂಡ್ರೆ ಮಗುವಿನ ಹೆಲ್ತ್ ಹಾಳಾಗುತ್ತೆ. ಫಸ್ಟ್ ಅದು ನೆನಪಲ್ಲಿರಲಿ, ತಾಯಿಯ ಅಳು ಮಗುವನ್ನು ಬಾಧಿಸುತ್ತೆ, ತಾಯಿಯ ಚಿಂತೆ ಮಗುವನ್ನು ಬಾಧಿಸುತ್ತೆ, ತಾಯಿಯ ಕೂಗಾಟ ಮಗುವನ್ನು ಭಯಪಡಿಸುತ್ತೆ. ಸೊ ಇದು ನಿಜ. ಒಂದು ತಾಯಿ ನಗ್ನಗ್ತಾ ಇರೋವಾಗ ಮಗುನೂ ನಗ್ನಗ್ತಾ ಇರೋದು ಸ್ಕ್ಯಾನಿಂಗಲ್ಲಿದೆ. ಒಂದು ತಾಯಿ ಸ್ಯಾಡ್ ಆಗಿ ಅಳೋವಾಗ ಮಗು ಕೂಡ ಒಳಗಡೆ ಅಳೋ ಥರ ಮುಖ ಮಾಡ್ಕೊಂಡಿರೋದು ಸ್ಕ್ಯಾನಿಂಗಲ್ಲಿದೆ. ಸೊ ಇದು ಗೂಗಲಲ್ಲಿ ಸಿಗುತ್ತೆ, ಬೇಕಾದರೆ ಹೋಗಿ ನೋಡ್ಕೊಳ್ಳಿ. ಸೊ ಇಷ್ಟು ವಿಷಯ ನಡೆಯುತ್ತೆ. ಸೊ ಈ ಥರ ನಾನಿವಾಗ ನಿಮ್ಗೆ ಹೇಳ್ದಂಗೆ ನನಗೆ ಯಾರೂ ಹೇಳಿದ್ದಿಲ್ಲ ಅವಾಗ. ಸುಮಾರು ಜನ ಹೆಣ್ಮಕ್ಳಿಗೂ ಈ ಥರ ಯಾರೂ ಹೇಳಿದ್ದೇ ಇರಲ್ಲ, ಅವ್ರಿಗೂ ಯೋಚನೆ ಮಾಡೋ ಅರಿವು ಕೂಡ ಕೆಲವ್ರಿಗೆ ಇರೋ ಸ್ಟ್ರೆಸ್ಸಲ್ಲಿ ಇರೋದು ಇಲ್ಲ, ಹಿಂಗೆಲ್ಲ ಮಾಡಬೇಕಾ ಯೋಚನೆ ಅನ್ನೋದು ಕೂಡ ಕೆಲವ್ರಿಗೆ ಅದು ಗೊತ್ತಾಗಲ್ಲ, ಅಷ್ಟು ಮಂಕಾಗಿರ್ತಾರೆ, ಮಂದು ಆಗ್ಬಿಟ್ಟಿರ್ತಾರೆ. ಸೊ ನಾನು ಹೇಳೋದಿಷ್ಟೇ, ಫ್ಯಾಮಿಲಿ ಲೈಫಲ್ಲಿ ಯಾವತ್ತೂ ಅದು ಇದು ಕಚ್ಚಾಟ ಇದ್ದಿದೆ, ಪ್ರೆಗ್ನೆನ್ಸಿಯಲ್ಲಿ ಅದನ್ನೆಲ್ಲ ಸೇರಿ ಮಿಕ್ಸ್ ಮಾಡ್ಕೊಂಡು ನೋಡ್ಕೋಬೇಡಿ. ಸೊ ಅದು ನಿಮ್ಮ ಮಗುಗೆ ಹೆಲ್ತನ್ನು ಬಾಧಿಸಿತ್ತು ಅಂದರೆ ಡಿಲಿವರಿ ಆಫ್ಟರ್ ನೀವು ನೆಮ್ಮದಿಯಾಗಿರಲ್ಲ. ಸೊ ಮಗು ಚೆನ್ನಾಗಿದ್ದರೆ ನೀವು ನಗ್ನಗ್ತ ಚೆನ್ನಾಗಿರ್ಬೋದು, ನಿಮ್ಮ ಮಗು ಚೆನ್ನಾಗಿದ್ದರೆ ಯಾರನ್ನು ಬೇಕಾದರೂ ಯಾವ ತೊಂದರೆಯನ್ನು ಬೇಕಾದರೂ ಅಸಡ್ಡೆ ಮಾಡಿ ಗೋಳಿ ಹೊಡಿಬೋದು. ಆದರೆ ಮಗುನೇ ಒಂದು ಲೆವೆಲ್ಗೆಲ್ಲೋ ಒಂದು ತೊಂದರೆ ಆಗಿದೆ ಅಂದರೆ ಎಲ್ಲ ನಿಮ್ಮನ್ನು ಬ್ಲೇಮ್ ಮಾಡ್ತಾರೆ, ನೀನೇ ಕಾರಣ ಅಂತಾರೆ, ನಿಂಗೆಲ್ಲ ತಂದುಕೊಟ್ಟೆ, ಎಲ್ಲ ತಿನ್ನಿಸ್ದೆ, ನನಗೆ ಈ ಥರ ಒಂದು ತೊಂದರೆ ಕೊಟ್ಬಿಟ್ಟೆ, ನನಗೆ ಈ ಥರ ಒಂದು ಮಗು ಕೊಟ್ಬಿಟ್ಟೆ ಅಂತ ಹೇಳಿ ಎಲ್ಲ ನಿಮ್ಮನ್ನು ಬ್ಲೇಮ್ ಮಾಡ್ತಾರೆ. ಸೊ ಈ ಬ್ಲೇಮ್ ನಿಮಗೆ ಬೇಡ, ಈ ತೊಂದರೆ ನಿಮಗೆ ಬೇಡ ಅಂದರೆ ನೀವೇನು ಮಾಡಬೇಕು, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಯಾರನ್ನೂ ಕೇರ್ ಮಾಡಬೇಡಿ, ಇವತ್ತಿಂದಾನೇ ನಿರ್ಧಾರ ಮಾಡಿಬಿಡಿ. ಓಕೆನಾ? ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಮೋಟಿವೇಟ್ ಆಗೇ ಆಗಿರುತ್ತೆ ಅಂತ ಗೊತ್ತು ನನಗೆ, ಕಮೆಂಟ್ ಮಾಡಿ. ಮೋಟಿವೇಟೆಡ್ ಆಗಿ ರಿಲೇಟೆಡ್ ಆಗಿ ನೆಗೆಟಿವಿಟಿ ಓವರ್ಕಮ್ ರಿಲೇಟೆಡ್ ಆಗಿ ವಿಡಿಯೋಸ್ಗೆ ಪ್ಲೇಲಿಸ್ಟ್ ಇದೆ, ಇನ್ ಸ್ಕ್ರೀನಲ್ಲಿ ಕೊಡ್ತೀನಿ. ಈ ವಿಡಿಯೋ ಆಗ್ತಿದ್ದ ಹಾಗೆಯೇ ಬರುತ್ತೆ ನೋಡಿ, ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೆ ಇಷ್ಟ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅದು ಓಪನ್ ಆಗುತ್ತೆ. ಓಕೆ, ಈ ವಿಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ, ಜೊತೆಗೆ ಇನ್ನೂ ಒಳ್ಳೊಳ್ಳೆ ಪ್ರೆಗ್ನೆನ್ಸಿ ಟಿಪ್ಸ್ ಫ್ಯೂಚರ್ಗೆ ನಿಮ್ಗೆ ಇನ್ನೂ ಹಾಕ್ತಾನೆ ಇರ್ತೀನಿ. ಓಕೆ, ಟೇಕ್ ಕೇರ್, ಬಾಯ್.